ಎವ್ರಿವನ್, ಎಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಲ್ಲಿ ಎಸ್ ಎಸ್ ಸಿ ಟಾಪರ್ ಅನ್ಸರ್ ಶೀಟ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಹೇಗೆ ಉತ್ತರ ಬರೀಬೇಕು, ಹೇಗೆ ಇವರ ಹತ್ರ ಹೆಚ್ಚು ಅಂಕ ಗಳಿಸ್ಬೇಕು ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ನಂಬಿಡಿ. ಕನ್ನಡ ಭಾಷೆ ಇಲ್ಲಿ ಬರೋಬ್ಬರಿ 100ಕ್ಕೆ 100 ಅಂಕಗಳನ್ನು ಈ ವಿದ್ಯಾರ್ಥಿ ಪಡೆದಿರ್ತಾರೆ. 100ಕ್ಕೆ 100 ಅಂಕಗಳನ್ನು ಈ ಬುಕ್ಲೆಟ್ ನಿಯಮಗಳಿರ್ತವೆ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇಲ್ಲ ಒಂದು ಅಂಕದ ಪ್ರಶ್ನೆಗಳು ಸಿಂಪಲ್ಲಾಗಿ ಕ್ವಶನ್ ನಂಬರ್ ಹಾಕಿ ಅಲ್ಲಿ ಸಿ ಡಿ ಅಂತ ಯಾವುದು ಆಪ್ಷನ್ ಯಾವುದಿರುತ್ತೆ ಅದನ್ನು ಆನ್ಸರ್ ಮಾಡಿ ಉತ್ತರವನ್ನು ಬರೆದಿದ್ದಾರೆ. ಸ್ಪಷ್ಟವಾದ ಉತ್ತರ ಬರ್ತಿದ್ದಾರೆ, ಅಂಕಗಳು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಅಂಕದ ಪ್ರಶ್ನೆಗಳೆಲ್ಲ ಸಿಂಪಲ್ಲಾಗಿ ಹೇಗಿದೆ ಆಗಲಿ ಬರೀಬೇಕು, ಅದರಲ್ಲೇನೋ ಚೇಂಜಸ್ ಇರೋದಿಲ್ಲ, ಸ್ಪಷ್ಟವಾಗಿ ಬರೀಬೇಕು. ನಂತರ ಒಂದು ವಾಕ್ಯದಲ್ಲೇ ಬರೆಯೋದನ್ನು ಒಂದು ವಾಕ್ಯದಲ್ಲೇ ಸಿಂಪಲ್ಲಾಗಿ ಎಲ್ಲಿ ಆನ್ಸರ್ ಇರುತ್ತೆ ಅಷ್ಟು ಬರೆಯೋಕ್ಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮೇನ್ ಆನ್ಸರ್ ಯಾವಾಗಿರುತ್ತೆ ಅದನ್ನು ಹೈಲೈಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಅಂಕದ ಪ್ರಶ್ನೆಗಳಿಗೆ ಸುಲಭವಾಗಿರುತ್ತೆ. PDF ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವಿದ್ಯಾರ್ಥಿಗಳು ಒಂದು ಸಲ ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಇರುತ್ತದೆ, ವಿದ್ಯಾರ್ಥಿಗಳು ನೋಡ್ಬೋದು. ನಂತರ ವಿದ್ಯಾರ್ಥಿಗಳಿಗೆ ನಂತರ ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಹೇಳ್ದಾಯಿತು. ನಂತರ ಎರಡು ಅಂಕದ ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಏನು ಡೀಟೇಲ್ ಆಗಿದೆ ಆ ಡೀಟೇಲ್ ಆಗಿ ಬರೆದು 2, 4, 5, 6 ಲೈನ್ನ ಬರೆದಿದ್ದಾರೆ. ಎರಡು ಅಂಕದ ಪ್ರಶ್ನೆಗಳ ವಿದ್ಯಾರ್ಥಿಗಳಿಗೆ ಕೂಡ ಗೊತ್ತು, ಸ್ಪಷ್ಟವಾದ ಉತ್ತರ ಬರೀರಿ. ಮೇನ್ ಪಾಯಿಂಟ್ ಹೈಲೈಟ್ ಮಾಡಿ ಆರಾಮಾಗಿ ನಿಮಗೆ 2 ಅಂಕಗಳನ್ನು ಕೂಡ ಆರಾಮಾಗಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿ ಬರೆದಿದ್ದಾರೆ 2 ಅಂಕದ ಪ್ರಶ್ನೆಗಳನ್ನ. ಇದನ್ನು ವಿದ್ಯಾರ್ಥಿಗಳು ರೆಫರ್ ಮಾಡ್ಬೋದು, ನಿಮಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಂತರ ಕವಿಗಳ ವಿವರ 3 ಅಂಕಗಳಿಗೆ, ಇಲ್ಲಿ ನೀಟಾಗಿ ಕವಿಗಳ ಹೆಸರು, ಅವರ ಜನ್ಮಸ್ಥಳ, ಅವರು ಏನೇನು ಸೇವೆ ಸಲ್ಲಿಸಿದರು, ಅವರ ಪ್ರಶಸ್ತಿಗಳು ಯಾವುದು, ಅವರ ಬುಕ್ಸ್ಗಳು ಯಾವುದು, ಅದನ್ನು ಸಿಂಪಲಾಗಿ ಬರೆದಿದ್ದಾರೆ. ಅವರ ಅವಾರ್ಡ್ ಯಾವಾಗ ಸಿಗ್ತು ಅಂತ ಈ ರೀತಿ ನೀವು ನೀಟಾಗಿ ಬರೋದನ್ನು ಆರಾಮಾಗಿ ನೀವು ಇವೆಲ್ಲ ಕ್ಯಾಟಗರಿ ಇವೆಲ್ಲ ಇದ್ರೂ ಆರಾಮಾಗಿ 3ಕ್ಕೆ 3 ಅಂಕಗಳನ್ನು ಆರಾಮಾಗಿ ನೀವು ಪಡೆದುಕೊಳ್ಳಬಹುದು. ಇನ್ನು ವೃತ್ತ ಬರೆಯೋದು ನಿಮಗೆ ಬಿಟ್ಟಿರೋದು, ಗ್ರಾಮರೆಟಿಕ್ ಪಾರ್ಟ್ ಇಫ್ ಯು ಸ್ಟಡಿ, ನೀವು ಓದಿದ್ರೆ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಇದನ್ನು ಬರೀಬೋದು. ನಂತರ ಉಪಮೇಯ, ಉಪಮಾನ, ವಾಚಕ ಪದ, ಸಮಾರ್ಥಕ ಪದ, ಅಲಂಕಾರ, ಸಮನ್ವಯ, ಇವರೆಲ್ಲ ವಿದ್ಯಾರ್ಥಿಗಳು ಗ್ರಾಮರೆಟಿಕ್ ಪಾರ್ಟು, ಇದನ್ನು ನೀವು ಸ್ಟಡಿ ಮಾಡಿದ್ರೆ ಆರಾಮಾಗಿ ಬರ್ಬೋದು. ನಂತರ ಗಾದೆ ಮಾತನ್ನು ಬೆಳೆಯುಸಿರು ಮೊಳಕೆಯಲ್ಲಿ 3 ಅಂಕಗಳಿಗೆ 3 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲು ಬಂದುಬಿಟ್ಟು ಗಾದೆಗಳ ಬಗ್ಗೆ, ಗಾದೆಗಳು ಹಿರಿಯರ ಅನುಭವ, ಗಾದೆ ದೊಡ್ಡ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತ ಈ ರೀತಿ ಬರೀಬೇಕಾಗುತ್ತೆ. ಇದು ಮೇಯ್ನಾಗಿ ಎಲ್ಲದಕ್ಕೂ ಕೂಡ ಬರೀರಿ. ನಂತರ ಇಲ್ಲಿ ಗಾದೆ ಬಗ್ಗೆ ನಿಮಗೆ ಗೊತ್ತಿರೋದ ವಿವರಣೆಯನ್ನು ಕೂಡ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಆದಾದ ಬರಲು ನಿಮಗೆ ಆರಾಮಾಗಿ ಆಗುತ್ತೆ. ಇನ್ನು 3 ಅಂಕದ ಪ್ರಶ್ನೆಗಳು, ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ವಿವರಣೆ, ಸಂದರ್ಭ ವಿವರಿಸಿ, ಅದನ್ನು ಯಾವ ಸಂದರ್ಭ ಅಂತ ಬರಬೇಕಾಗುತ್ತೆ, ಮತ್ತು ಇದು ಯಾವ ಪಠ್ಯ ಅಂತ ಹೇಳಿ, ಯಾವ ಪಠ್ಯ ಭಾಗ, ಯಾವ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಇಂಟ್ರೆಸ್ಟನ್ ಆಗಿರುತ್ತೆ, ವಿವರಣೆ ಅಲ್ಲಿ ಕೊಟ್ಟಿರೋ ಪೇಜ್ ಕೊಟ್ಟಿರೋ ಕ್ವಶನ್ಗೆ ವಿವರಣೆ ಮಾಡಬೇಕಾಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಈ 3 ಕ್ಯಾಟಗರಿ ಇದ್ದರೆ ಆರಾಮಾಗಿ ನಿಮಗೆ 3ಕ್ಕೆ 3 ಅಂಕಗಳನ್ನು ಆರಾಮಾಗಿ ನೀವು ಪಡೆದುಕೊಳ್ಳಬಹುದು. ಸ್ವಲ್ಪ ನೋಟನ್ನು ಮಾಡ್ಕೊಳ್ಳಿ, ವರ್ಕ್ ಮಾಡ್ಕೊಳ್ಳಿ. ನಂತರ ಪದ್ಯ ಆಕರಾರಂಥ ಪಯಂಗಳನ್ನ 1+3, 4 ಅಂಕಗಳು ಬರೆದಿದ್ದಾರೆ. ಒಂದು ಪದ್ಯ ಯಾವುದಂತ ಬರೀರಿ, ಆಕರಾರಂಥ ಯಾವುದಂತ ಬರೀರಿ, ಅದನ್ನು ಫುಲ್ಲು ಕಂಪ್ಲೀಟ್ ಮಾಡಬೇಕಾಗುತ್ತೆ. 4 ಅಂಕದ ಪ್ರಶ್ನೆಗಳನ್ನ ನೀವು ಬ್ರೀಫಾಗಿ ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ, ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಒಂದ್ಸಲ ಸ್ಟಡಿ ಮಾಡ್ಕೊಳ್ಳಿ 4 ಅಂಕದ ಪ್ರಶ್ನೆಗಳಿಗೆ. ನಂತರ 2, 2, 4 4 ಅಂಕಕ್ಕೆ 4 ಅಂಕಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಲಾಂಗ್ ಆನ್ಸರ್ಸ್ಗೆ. ನಂತರ ಲಾಸ್ಟಿಗೆ ಬಂದು ಡೇಟಾ ರೇಟಿಂಗ್, ಈ ಕಡೆ ಲೆಫ್ಟ್ ಸೈಡಿಂದ ಇರುತ್ತೆ, ರೈಟ್ ಸೈಡ್ ದಿನಾಂಕ ಇರುತ್ತೆ, ಇವರಿಗೆ ನಿಮ್ಮ ಮುಖ್ಯಸ್ಥರು ಏನು ವಿಷಯ ಕೊಟ್ಟಿರ್ತಾರೆ ಅದನ್ನು ಬರೆಯೋಕ್ಕಾಗುತ್ತೆ. ನಂತರ ವಿಷಯ, ಅಲ್ಲಿ ಏನೇನು ವಿಷಯ ಅಂತ ಬರ್ದು, ರೈಟ್ ಸೈಡ್ ಇಂತಿ ನಿಮ್ಮ ವಿಶ್ವಾಸಿನಿ ಅಂತ ಬರ್ದು, ಧನ್ಯವಾದಗಳನ್ನ ಹಾಕಿ, ವರ ವಿಳಾಸ ಇದ್ದರೆ ವರ ವಿಳಾಸವನ್ನು ಕೂಡ ವಿದ್ಯಾರ್ಥಿಗಳು ಬರಬೇಕಾಗುತ್ತೆ. ಈ ರೀತಿ ನೀವು ನೀಟಾಗಿ ಒಂದು ಮೇಂಟೈನ್ ಮಾಡಿ ನೀಟಾಗಿ ಯಾವ ಸೈಡ್ ಬರಬೇಕು, ಏನು ಗಜಿ ಬಿಜಿ ಇಲ್ಲದೆಲ್ಲ ನೀಟಾಗಿ ಮಾಡಿದ್ರೆ ನಿಮಗೆ 5ಕ್ಕೆ 5 ಅಂಕಗಳನ್ನು ಆರಾಮಾಗಿ ನೀವು ಇದನ್ನು ಪಡೆದುಕೊಳ್ಳಬಹುದು. ನಂತರ ಪೀಠಿಕೆ, ಇದು ಪ್ರಬಂಧ ಬರೆಯೋಕ್ಕೆ ಒಂದು ಪೀಠಿಕೆ ಬರೆದು, ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಥವಾ ಸಂಬಂಧಿಸಿದ ಏನಂತ ಪೀಠಿಕೆ ಬರೆದು, ವಿಷಯ ಮತದಾರರು ಜಾಗೃತಿ ಆ ಥರ ಅಂತ ಬರೆದಿದ್ದಾರೆ, ನೀವು ಕೂಡ ಈ ರೀತಿ ವಿಷಯ ಬರೆದು, ಲಾಸ್ಟ್ ಉಪಸಂಹಾರ, ಈ ರೀತಿ 3 ಪಾರ್ಟ್ ಡಿವೈಡ್ ಮಾಡಿದ್ರೆ ನಿಮಗೂ ಕೂಡ ಆರಾಮಾಗಿ ನಿಮಗೆ 5 ಅಂಕಗಳನ್ನು ನೀವು ಪ್ರಬಂಧದಲ್ಲಿ ಕೂಡ ಗಳಿಸ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್, ಟೆಲಿಗ್ರಾಮ್ ಚಾನಲ್ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳಿಗೆ ಸುಲಭ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ, ಟಿಲ್ ಎಂಡ್.